subscribe to our channel and press the bell button for latest educational videos. Hi friends, welcome to Classic Education YouTube channel. Myself Virupaksh. In previous session we solved the 2019 FDA question paper. In this session we are going to solve 2018 FDA question papers. So let's get into it. The first question is in a group of persons traveling in a train, traveling in a train,

ಅದರಲ್ಲಿ ಎಂಟು ಜನರು ಏನು ಮಾತಾಡ್ತಾರೆ ಅಂದರೆ ಹಿಂದಿ ಮಾತಾಡ್ತಾರೆ ಹದಿನೈದು ಜನರು ಕನ್ನಡನ ಮಾತಾಡ್ತಾರೆ ಮತ್ತು ಹತ್ತು ಜನರು ಇಂಗ್ಲೀಷನ್ನ ಮಾತಾಡ್ತಾರೆ ಆ ಗ್ರೂಪ್ನಲ್ಲಿ ಈ ಮೂರು ಭಾಷೆ ಬಿಟ್ಟು ಇನ್ಯಾವ ಭಾಷೆನೂ ಮತ್ತೊಬ್ಬರು ಮಾತಾಡಲ್ಲ ಮತ್ತು ಅದರಲ್ಲಿ ಇಬ್ಬರು ವ್ಯಕ್ತಿಗಳೇನು ಮಾಡ್ತಾರೆ ಯಾವುದಾದ್ರೂ ಎರಡು ಭಾಷೆಗಳನ್ನು ಮಾತಾಡ್ತಾರೆ ಮತ್ತು ಮೂರು ಜನ ಬಂದುಬಿಟ್ಟು ಎಲ್ಲ ಮೂರು ಲ್ಯಾಂಗ್ವೇಜ್ನ ಮಾತಾಡ್ತಾರೆ ಸೊ ಹಾಗಾದರೆ ಆ ಗ್ರೂಪಿನಲ್ಲಿರುವ ಒಟ್ಟು ಸದಸ್ಯರು ಎಷ್ಟು ಅಂತ ಕೇಳಿದ್ದಾರೆ ಈ ಪ್ರಾಬ್ಲಮ್ನ ನಾವು ವೇನ್ ಡೈಗ್ರಾಮ್ ಮೂಲಕ ಸಾಲ್ವ್ ಮಾಡೋಣ ಎಷ್ಟು ಜನ ಹಿಂದಿ ಮಾತಾಡ್ತಾರೆ ಎಂಟು ಜನರು ಮಾತಾಡ್ತಾರೆ ಇಂಗ್ಲೀಷ್ನ ಹತ್ತು ಜನ ಮಾತಾಡ್ತಾರೆ ಕನ್ನಡ ಲ್ಯಾಂಗ್ವೇಜ್ನ ಹದಿನೈದು ಜನ ಮಾತಾಡ್ತಾರೆ ಎರಡು ಭಾಷೆ ಬರುವಂಥ ವ್ಯಕ್ತಿಗಳಷ್ಟು ನಂಬರ್ ಆಫ್ ಪರ್ಸನ್ ಹೂ ನೋಯಿಂಗ್ ಎನಿ ಟೂ ಲ್ಯಾಂಗ್ವೇಜಸ್ ಆರ್ ಟೂ

ಇಲ್ಲಿ ಇಬ್ಬರು ವ್ಯಕ್ತಿಗಳು ಯಾವುದಾದ್ರೂ ಎರಡು ಭಾಷೆನ ಮಾತಾಡ್ತಾರೆ ಇಲ್ಲಿ ಮೂರು ಜನರು ಮೂರು ಭಾಷೆನೂ ಮಾತಾಡ್ತಾರೆ ಸೊ ವೇಂಡ್ರಾಮ ಹಾಕೋಣ ಫಸ್ಟ್ ಸರ್ಕಲ್ನ ಹಿಂದಿ ಅಂತ ತಗೊಳ್ಳೋಣ ನೆಕ್ಸ್ಟ್ ಸರ್ಕಲ್ನ ಇಂಗ್ಲೀಷ್ ಅಂತ ತಗೊಳ್ಳೋಣ ತರ್ಡ್ ಸರ್ಕಲ್ನ ಕನ್ನಡ ಅಂತ ತಗೊಳ್ಳೋಣ ಸೊ ಇಲ್ಲಿ ಹಿಂದಿ ಎಷ್ಟು ಜನ ಮಾತಾಡ್ತಾರೆ ಹಿಂದಿ ಎಂಟು ಜನರು ಮಾತಾಡ್ತಾರೆ ಇಂಗ್ಲೀಷನ್ನ ಹತ್ತು ಜನರು ಮಾತಾಡ್ತಾರೆ ಕನ್ನಡನ ಹದಿನೈದು ಜನರು ಮಾತಾಡ್ತಾರೆ ಸೊ ಎರಡು ಭಾಷೆ ಬರುವಂಥ ಎಷ್ಟು ಜನರಿದ್ದಾರೆ ಇದ್ದಾರೆ ಇಬ್ಬರಿದ್ದಾರೆ ಸೊ ನಾವೇನು ಮಾಡೋಣ ಇಲ್ಲಿ ಅಝ್ಯೂಮ್ ಮಾಡೋಣ ಹಿಂದಿ ಮತ್ತು ಇಂಗ್ಲೀಷ್ ಬರುವಂಥ ಜನರು ಇಬ್ಬರು ಅಂತ ಕನ್ಸಿಡರ್ ಮಾಡೋಣ ಬೇರೆ ಎರಡು ಭಾಷೆಗಳಿಗೆ ಏನು ಮಾಡೋಣ ಸೊನ್ನೆ ಅಂತ ತೊಗೊಳ್ಳೋಣ ಸೊ ಟೋಟಲ್ ಏನಾಗುತ್ತೆ ಮೂರು ಇಬ್ಬರು ಜನನು ಎರಡು ಲ್ಯಾಂಗ್ವೇಜ್ ಬರೋಂಗಾಗುತ್ತೆ ನೆಕ್ಸ್ಟು ಎಷ್ಟು ಜನರಿಗೆ ಮೂರು ಲ್ಯಾಂಗ್ವೇಜಸ್ ಬರುತ್ತೆ ಮೂರು ಜನರಿಗೆ ಬರುತ್ತೆ ಈಗ ನೋಡಿರಿ ಈ ಲಾಜಿಕಲ್ ವೇ ಡೈಗ್ರಾಮಲ್ಲಿ ಹಿಂದಿ ಮಾತಾಡೋ ಅಷ್ಟು ಜನರ ಅಂದರೆ ಈ ಪೂರ್ತಿ ಸರ್ಕಲ್ಲು ಇಂಗ್ಲೀಷ್ ಮಾತಾಡೋ ಅಷ್ಟು ಜನರ ಅಂದರೆ ಈ ಪೂರ್ತಿ ಸರ್ಕಲ್ಲು ಕನ್ನಡ ಮಾತಾಡೋ ಅಷ್ಟು ಅಂದರೆ ಈ ಪೂರ್ತಿ ಸರ್ಕಲ್ ಇದೆ ಹೌದಾ ನಾವೇನು ಮಾಡಬೇಕು ಈಗ ಟೋಟಲ್ ಮೆಂಬರ್ಸ್ ಎಷ್ಟಂತ ಕಂಡುಹಿಡೀಬೇಕು ಅದಕ್ಕೆ ಬರೀ ಹಿಂದಿ ಮಾತಾಡೋರು ಅಂತ ಬೇಕು ಇಲ್ಲ ನೋಡಿರಿ ಬರೀ ಹಿಂದಿ ಮಾತಾಡೋರು ಅಂದರೆ ಈ ಪೂರ್ತಿ ಸರ್ಕಲ್ಲು ಹಿಂದಿ ಮಾತಾಡ್ತಾರಂದರೆ ನಾವು ಇವ್ರನ್ನ ಮತ್ತು ಇವ್ರನ್ನ ಮೈನಸ್ ಮಾಡಿದಾಗ ಏನಾಗುತ್ತೆ ಬರೀ ಹಿಂದಿ ಮಾತಾಡೋ ಅಂತ ಜನರು ಸಿಗ್ತಾರೆ ಅದೆಷ್ಟಂದರೆ ಎಂಟು ಮೈನಸ್ ಎರಡು ಮೈನಸ್ ಮೂರು ಸೊ ಎಷ್ಟಾಗುತ್ತೆ ಎಂಟರಲ್ಲಿ ಎರಡು ಕಳೆದ್ರೆ ಆರು ಆರಲ್ಲಿ ಮೂರು ಕಳೆದ್ರೆ ಮೂರು ಸೊ ಓನ್ಲಿ ತ್ರೀ ಪೀಪಲ್ ಕ್ಯಾನ್ ಸ್ಪೀಕ್ ಹಿಂದಿ ಈಗ ಬರೀ ಇಂಗ್ಲೀಷ್ ಮಾತಾಡೋ ಜನರು ಎಷ್ಟು ಅಂತ ಕಂಡುಹಿಡ್ಯಾರ ಈ ಪೂರ್ತಿ ಸರ್ಕಲ್ ಇದೆಯಲ್ಲ ಈ ಸರ್ಕಲಲ್ಲಿ ಇಂಗ್ಲೀಷ್ ಮಾತಾಡೋರು ಇದ್ದಾರೆ ಬರೀ ಇಂಗ್ಲೀಷ್ ಮಾತಾಡೋರು ಎಷ್ಟು ಜನ ಅಂದರೆ ಈ ಟೂ ಪರ್ಸನ್ಸ್ನ ನಾವು ಮೈನಸ್ ಮಾಡಬೇಕು ಆಮೇಲೆ ತ್ರೀ ಪರ್ಸನ್ಸ ಮೈನಸ್ ಮಾಡಿದಾಗ ನಮಗೆ ಬರೀ ಇಂಗ್ಲೀಷ್ ಮಾತಾಡೋರು ಸಿಗ್ತಾರೆ ಇಲ್ಲಿ ನೋಡ್ರಿ ಟೆನ್ ಮೈನಸ್ ಟೂ ಮೈನಸ್ ತ್ರೀ ಸೊ ಹತ್ತರೊಳಗೆ ಎರಡು ಹೋದರೆ ಎಂಟು ಎಂಟರೊಳಗೆ ಮೂರು ಹೋದರೆ ಐದು ಸೊ ಐದು ಜನರು ಏನು ಮಾತಾಡ್ ಮಾಡ್ತಾರೆ ಅಂದರೆ ಬರೀ ಇಂಗ್ಲೀಷನ್ನ ಮಾತಾಡ್ತಾರೆ ಈಗ ನೋಡಿರಿ ನಾವು ಬರೀ ಕನ್ನಡ ಮಾತಾಡೋರು ಎಷ್ಟು ಅಂತ ಕಂಡುಹಿಡೀಬೇಕು ಬರೀ ಕನ್ನಡ ಮಾತಾಡೋರು ಎಷ್ಟು ಕನ್ನಡ ಮಾತಾಡೋರು ಹದಿನೈದು ಜನ ಅದರಲ್ಲಿ ಬರೀ ಕನ್ನಡ ಮಾತಾಡೋರು ಅಂದರೆ ಫಿಫ್ಟೀನ್ ಮೈನಸ್ ತ್ರೀ ಮೈನಸ್ ಝೀರೋ ಸೊ ಎಷ್ಟಾಯಿತು ಫಿಫ್ಟೀನ್ ಮೈನಸ್ ತ್ರೀ ಅಂದರೆ ಟ್ವೆಲ್ವ್ ಆಯಿತು ಹನ್ನೆರಡು ಜನರು ಏನು ಮಾಡ್ತಾರೆ ಬರೀ ಕನ್ನಡನ ಮಾತಾಡ್ತಾರೆ ಸೊ ಈಗ ನಾವು ಒಟ್ಟು ಸದಸ್ಯರೆಷ್ಟು ಅಂತ ಕಂಡಿಡ್ವಿ ಗ್ರೂಪ್ನಲ್ಲಿ ಒಟ್ಟು ಸದಸ್ಯರೆಷ್ಟು ಒಟ್ಟು ಸದಸ್ಯರು ಬಂದ್ಬಿಟ್ಟು ಟೋಟಲ್ ಮೆಂಬರ್ಸ್ ಇಸ್ ಈಕ್ವಲ್ ಟು ಪರ್ಸನ್ಸ್ ಕನ್ನಡ ಬರೀ ಹಿಂದಿ ಮಾತಾಡೋರು ಪ್ಲಸ್ ಬರೀ ಇಂಗ್ಲೀಷ್ ಮಾತಾಡೋರು ಆಮೇಲೆ ಬರೀ ಕನ್ನಡ ಮಾತಾಡೋರು ಆಮೇಲೆ ಎರಡು ಭಾಷೆ ಬರೋವಂಥವ್ರು ಆಮೇಲೆ ಮೂರು ಲ್ಯಾಂಗ್ವೇಜಸ್ ಬರುವಂಥವ್ರು ಸೊ ಬರೀ ಹಿಂದಿ ಮಾತಾಡೋರು ಎಷ್ಟು ಜನ ಮೂರು ಬರೀ ಇಂಗ್ಲೀಷ್ ಮಾತಾಡೋರು ಐದು ಬರೀ ಕನ್ನಡ ಮಾತಾಡೋರು ಹನ್ನೆರಡು ಜನ ಎರಡು ಲ್ಯಾಂಗ್ವೇಜ್ ಬರುವಂಥವರು ಇಬ್ಬರು ಆಮೇಲೆ ಮೂರು ಲ್ಯಾಂಗ್ವೇಜ್ ಬರುವಂಥ ವ್ಯಕ್ತಿಗಳು ಮೂರು ಜನ ಟೋಟಲ್ ಎಷ್ಟಾಯಿತು ಮೂರು ಪ್ಲಸ್ ಐದು ಎಂಟು ಎಂಟು ಪ್ಲಸ್ ಹನ್ನೆರಡು ಇಪ್ಪತ್ತು ಇಪ್ಪತ್ತು ಪ್ಲಸ್ ಎರಡು ಇಪ್ಪತ್ತೆರಡು ಇಪ್ಪತ್ತೆರಡು ಪ್ಲಸ್ ಮೂರು ಇಪ್ಪತ್ತೈದು ಸೊ ಟೋಟಲ್ ಎಷ್ಟು ಸದಸ್ಯರಿದ್ದಾರೆ ಅಂದರೆ ಟೋಟಲ್ ಇಪ್ಪತ್ತೈದು ಜನ ಸದಸ್ಯರಿದ್ದಾರೆ ಸೊ ಈ ಪ್ರಶ್ನೆಗೆ ನಿಮಗೆ ಉತ್ತರ ಯಾವುದಂದರೆ ಟ್ವೆಂಟಿ ಫೈವ್ ಪರ್ಸೆನ್ಸ್ ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ನೆಕ್ಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ ಇನ್ ಆ್ಯಂಡ್ ಅವರ್ ಅ ಬೋ ಅಟ್ರ್ ಬೋಟ್ ಗೋಸ್ ಟ್ವೆಲ್ವ್ ಕಿಲೋಮೀಟರ್ ಅಲಾಂಗ್ ಸ್ಟ್ರೀಮ್ ಟ್ವೆಲ್ ಕಿಲೋಮೀಟರ್

ಈಗಾ ಮೋಟಾರ್ ಬೋಟ್ ಮೋಟಾರ್ ಬೋಟ್ ಸ್ಪೀಡ್ ಅಲಾಂಗ್ ರಿವರ್ಸ್ ಸ್ಟ್ರೀಮ್ ಏನಾಗುತ್ತೆ ನೀವು ನದಿ ಜೊತೆ ಹೋಗಾದಾಗ ಏನಾಗುತ್ತೆ ನಿಮ್ಮ ಸ್ಪೀಡ್ ಹೆಚ್ಚಿಗೆ ಆಗುತ್ತೆ ಆಗ ಏನಾಗುತ್ತೆ ಅಂದ್ರೆ ಸ್ಪೀಡ್ ಆಫ್ ದಿ ಮೋಟಾರ್ ಬೋಟ್ ಪ್ಲಸ್ ಸ್ಪೀಡ್ ಆಫ್ ದಿ ರಿವರ್ ಆ್ಯಡ್ ಆಗುತ್ತೆ ಅದೇ ಮೋಟಾರ್ ಬೋಟ್ ಸ್ಪೀಡ್ ಅಗೇನ್ಸ್ಟ್ ರಿವರ್ ಸ್ಟ್ರೀಮ್ ಆದಾಗ ಅವಾಗ ಏನಾಗುತ್ತೆ ಸ್ಪೀಡ್ ಆಫ್ ದಿ ಮೋಟಾರ್ ಬೋಟ್ ಮೈನಸ್ ಸ್ಪೀಡ್ ಆಫ್ ರಿವರ್ ಆಗುತ್ತೆ ಅಂದರೆ ಒಂದು ಮೋಟ್ರ್ ಬೈಕು ನದಿಯ ಜೊತೆಗೆ ಹೋದಾಗ ಏನಾಗುತ್ತೆ ಅಲ್ಲಿ ಮೋಟ್ರ್ ಬೈಕ್ ಸ್ಪೀಡ್ ಜೊತೆಗೆ ಏನಾಗುತ್ತೆ ಆ ನದಿ ಸ್ಪೀಡ್ ಎಷ್ಟಿದೆಯಲ್ಲ ಅದು ಹರಿವಿದೆಯಲ್ಲ ಅದು ಆ್ಯಡ್ ಆಗುತ್ತೆ ಅದೇ ಅದೇ ಮೋಟ್ರ್ ಬೋಟ್ ಏನಾಗುತ್ತೆ ರಿವರಿನ ವಿರುದ್ಧ ಹೋದರೆ ಅಂದರೆ ನದಿ ವಿರುದ್ಧ ಹೋದರೆ ಅವಾಗ ಏನಾಗುತ್ತೆ ಮೋಟ್ರ್ ಬೋಟ್ ಸ್ಪೀಡ್ ಮೈನಸ್ ರಿವರ್ದು ಎಷ್ಟು ನದಿದು ಎಷ್ಟು ಸ್ಪೀಡ್ ಇದೆಯಲ್ಲ ಅದು ಮೈನಸ್ ಆಗುತ್ತೆ ಸ್ಪೀಡ್ ಆಫ್ ಮೋಟರ್ ಬೋಟ್ ಅಲಾಂಗ್ ರಿವರ್ ಎಷ್ಟಿದೆ ಅಂದರೆ ಟ್ವೆಲ್ ಕಿಲೋಮೀಟರ್ ಇದೆ ಅದೇ ಸ್ಪೀಡ್ ಆಫ್ ಮೋಟರ್ ಬೋಟ್ ಅಗೇನ್ಸ್ಟ್ ರಿವರ್ ಎಷ್ಟಿದೆ ಅಂದರೆ ಸಿಕ್ಸ್ ಕಿಲೋಮೀಟರ್ ಇದೆ ಸೊ ಇಲ್ಲಿ ಏನಾಗುತ್ತಂದರೆ ಸ್ಪೀಡ್ ಆಫ್ ಮೋಟಾರ್ ಬೋ ಬೋಟ್ ಮೈನಸ್ ಸ್ಪೀಡ್ ಆಫ್ ರಿವರ್ ಈಕ್ವಲ್ ಟು ಟ್ವೆಲ್ವ್ ಆಗುತ್ತೆ ಸ್ಪೀಡ್ ಆಫ್ ಮೋಟರ್ ಬೋಟ್ ಮೈನಸ್ ಸ್ಪೀಡ್ ಆಫ್ ರಿವರ್ ಎಷ್ಟಾಗುತ್ತೆ ಅಂದರೆ ಸಿಕ್ಸ್ ಕಿಲೋಮೀಟರ್ ಆಗುತ್ತೆ ಫಸ್ಟ್ ಒಳಗೆ ಏನಾಗುತ್ತೆ ಸ್ಪೀಡ್ ಆಫ್ ಮೋಟ್ರ್ ಬೋಟ್ ಪ್ಲಸ್ ಸ್ಪೀಡ್ ಆಫ್ ರಿವರ್ ಈಕ್ವಲ್ ಟು ಟ್ವೆಲ್ ಆಗುತ್ತೆ ಅಂದರೆ ಅದು ನದಿ ಜೊತೆ ಹೋಗಿರೋದ್ರಿಂದ ಮೋಟ್ರ್ ಬೋಟ್ನ ಸ್ಪೀಡು ಮತ್ತು ರಿವರ್ನ ಸ್ಪೀಡು ಆ್ಯಡ್ ಆಗುತ್ತೆ ಅದೇ ನದಿಯ ವಿರುದ್ಧ ಹೋದಾಗ ಏನಾಗುತ್ತೆ ಮೋಟ್ರ್ ಬೋಟ್ ಸ್ಪೀಡಲ್ಲಿ ನದಿಯ ಸ್ಪೀಡ್ ಏನಾಗುತ್ತೆ ಮೈನಸ್ ಆಗುತ್ತೆ ನಾವು ಇವಾಗ ಇವೆರಡೂ ಆ್ಯಡ್ ಮಾಡೋಣ ಸೊ ಏನಾಗುತ್ತೆ ಸ್ಪೀಡ್ ಆಫ್ ರಿವರ್ ಕ್ಯಾನ್ಸಲ್ ಆಗುತ್ತೆ ಟೂ ಟೈಮ್ಸ್ ದ ಸ್ಪೀಡ್ ಆಫ್ ಮೋಟ್ರ್ ಬೋಟ್ ಈಕ್ವಲ್ ಟು ಏಯ್ಟೀನ್ ಆಗುತ್ತೆ ಸೊ ಸ್ಪೀಡ್ ಆಫ್ ದಿ ಮೋಟ್ರ್ ಬೋಟ್ ಅಂದರೆ ಬೈ ಟು ಅದು ನೈನ್ ಕಿಲೋಮೀಟರ್ ಪರ್ ಅವರ್ ಆಗ್ತದೆ ಸೊ ಇಲ್ಲಿ ಯಾವ ಆಪ್ಷನ್ ಅಲ್ಲಿ ನೈನ್ ಕಿಲೋಮೀಟರ್ ಪರ್ ಅವರ್ ಇದೆ ಅಂದರೆ ಮೂರನೇ ಆಪ್ಷನ್ ಅಲ್ಲಿ ಇದೆ ಸೊ ನಮ್ಮ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ತ್ರೀ ನೆಕ್ಸ್ಟ್ ಕ್ವೆಶನ್ ಅಲ್ಲಿ ಏನಿದೆ ಅಂದರೆ ದೇರ್ ಆರ್ ಫೋರ್ ಬಾಕ್ಸ್ಡ್ ಅಂಡ್ ಫೋರ್ ಬಾಲ್ಸ್ ಈಚ್ ಆಫ್ ಕಲರ್ಸ್ ಆರ್ ರೆಡ್ ರೆಡ್ ಬ್ಲೂ

ರೆಡ್ಡು ಬ್ಲೂ ಗ್ರೀನು ಮತ್ತು ವೈಟ್ ಆ ಬಾಕ್ಸ್ನ ಯಾವ ಥರ ಹಾಕಿರ್ತಾರೆ ಅಂದರೆ ಮೂರು ಮೂರು ಪ್ರತಿಯೊಂದು ಬಾಕ್ಸಲ್ಲಿ ಬೇರೆ ಬೇರೆ ಕಲರ್ ಹಾಕಿರ್ತಾರೆ ಇವಾಗ ರೆಡ್ ಕಲರ್ ಬಾಕ್ಸಲ್ಲಿ ರೆಡ್ ಕಲರ್ ಬಾಲ್ ಹಾಕಿರೋಲ್ಲ ಗ್ರೀನ್ ಕಲರ್ ಬಾಕ್ಸಲ್ಲಿ ಗ್ರೀನ್ ಕಲರ್ ಬಾಲ್ ಹಾಕಿರೋಲ್ಲ ಸೊ ಅದೇ ಥರ ಏನು ಮಾಡಿರ್ತಾರೆ ಬೇರೆ ಬೇರೆ ಬಾಕ್ಸಲ್ಲಿ ಬೇರೆ ಬೇರೆ ಕಲರ್ ಹಾಕಿರ್ತಾರೆ ಸೊ ನೆಕ್ಸ್ಟ್ ಏನು ಕೇಳಿದ್ದಾರೆ ಅಂದರೆ ದ ಮಿನಿಮಮ್ ನಂಬರ್ ಆಫ್ ಬಾಕ್ಸಸ್ ಟು ಬಿ ಓಪನ್ಡ್ ಸಚ್ ದ್ಯಾಟ್ ವಿ ಕ್ಯಾನ್ ಐಡೆಂಟಿಫೈ ವಿಚ್ ಕಲರ್ಡ್ ಬಾಲ್ ಈಸ್ ಇನ್ ವಿಚ್ ಕಲರ್ಡ್ ಬಾಕ್ಸ್ ಅಂದ್ರೆ ನಾವು ಎಷ್ಟು ಬಾಕ್ಸ್ನ ಓಪನ್ ಮಾಡಿದ್ರೆ ಕಮ್ಮಿ ಬಾಕ್ಸ್ನ ಓಪನ್ ಮಾಡಿದರೆ ಯಾವ ಬಾಕ್ಸಲ್ಲಿ ಯಾವ ಕಲರ್ ಇದೆ ಅಂತ ಗೊತ್ತಾಗುತ್ತೆ ಅಂತ ಕೇಳಿದ್ದಾರೆ ಇಲ್ಲಿ ನೋಡಿರಿ ನಾಲ್ಕು ಬಾಕ್ಸ್ ತಗೊಳೋಣ ಫಸ್ಟ್ ರೆಡ್ ಬ್ಲೂ ಗ್ರೀನು ವೈಟು ಇವಾಗ ನಾಲ್ಕು ಬಾಲ್ ಹಾಕೋಣ ಪ್ರತಿಯೊಂದು ಬಾಕ್ಸಲ್ಲಿ ಸೊ ನೀವು ಫಸ್ಟ್ ಬಾಕ್ಸ್ನ ಓಪನ್ ಮಾಡಿದಾಗ ಇಲ್ಲಿ ವೈಟ್ ಕಲರ್ ಬಾಲ್ ಇತ್ತಂದರೆ ನಿಮಗೆ ನೆಕ್ಸ್ಟ್ ಮೂರು ಬಾಕ್ಸಲ್ಲಿ ಏನಿದೆ ಅಂತ ಗೊತ್ತಾಗಲ್ಲ ಅದೇ ನೆಕ್ಸ್ಟ್ ಕಲರ್ ಬಾಕ್ಸಲ್ಲಿ ನೀವು ಗ್ರೀನ್ ನೋಡಿಬಿಟ್ರೆ ಏನಾಗುತ್ತೆ ಈ ನೆಕ್ಸ್ಟಲ್ಲಿ ಏನಿರುತ್ತೆ ಆಬ್ವಿಯಸ್ಲಿ ಏನು ಬರುತ್ತಂದ್ರೆ ರೆಡ್ ಬರುತ್ತೆ ಆಮೇಲೆ ಅದರ್ ನೆಕ್ಸ್ಟಲ್ಲಿ ಏನು ಬರುತ್ತೆಂದರೆ ಬ್ಲೂ ಬರುತ್ತೆ ಯಾವ ಥರ ಅಂತೀರಾ ಈಗ ನೋಡಿ ಫಸ್ಟ್ ಬಾಕ್ಸ್ ತೆಗೆದಾಗ ನಿಮಗೆ ಮೂರು ಬಾಕ್ಸ್ ಇರುತ್ತೆ ಮೂರು ಕಲರ್ ಇರುತ್ತೆ ಸೊ ಅವಾಗ ನಿಮ್ಗೆ ಈಸಿಯಾಗಿ ಗೊತ್ತಾಗಲ್ಲ ಯಾವ ಬಾಕ್ಸಲ್ಲಿ ಯಾವ ಕಲರ್ ಇದೆ ಅಂತ ಅದೇ ನೀವು ನೆಕ್ಸ್ಟ್ ಬಾಕ್ಸ್ ತೆಗೆದಾಗ ನಿಮಗೆ ಗೊತ್ತಾಗ್ಬಿಡುತ್ತೆ ಎರಡೇ ಬಾಕ್ಸ್ ಉಳಿಯುತ್ತೆ ಎರಡು ಬಾಕ್ಸ್ ಉಳಿದಾಗ ಎರಡು ಬಾಕ್ಸು ಅಪೋಸಿಟ್ ಕಲರ್ ಅಂದರೆ ಬೇರೆ ಬೇರೆ ಕಲರ್ನ ತೊಗೊಂಡಿರ್ತವೆ ಸೊ ಹಾಗಾಗಿ ನೀವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ಹಾಗಾಗಿ ಇಲ್ಲಿ ನಿಮಗೆ ಉತ್ತರ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಟೂ ಆಗುತ್ತೆ ನೀವು ಎಷ್ಟು ಮಿನಿಮಮ್ ಬಾಕ್ಸ್ ಓಪನ್ ಮಾಡಬೇಕು ಕಲರ್ ಗೊತ್ತಾಗಬೇಕಂದ್ರೆ ಮಿನಿಮಮ್ ಟೂ ಬಾಕ್ಸ್ನ ಓಪನ್ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ನೆಕ್ಸ್ಟ್ ಕ್ವೆಶನ್ ದ ಸಮ್ ಆಫ್ ಏಜಸ್ ಆಫ್ ಪಿ ಕ್ಯೂ ಆ್ಯಂಡ್ ಆರ್ ಈಸ್ ದ ಸಮ್ ಆಫ್ ಪಿ ಕ್ಯೂ ಆ್ಯಂಡ್ ಆರ್ ಈಸ್ ಫಿಫ್ಟಿ ಇಯರ್ಸ್ ವಾಟ್ ಈಸ್ ಕ್ಯೂಸ್ ಏಜ್ ಅಂತ ಕೇಳಿದ್ದಾರೆ ಇಲ್ಲೇನು ಕೇಳಿದ್ದಾರೆ ಅಂದರೆ ಪಿ ಕ್ಯೂ ಮತ್ತು ಆರ್ನ ವಯಸ್ಸೆಷ್ಟಿದೆ ಅಂದರೆ ಫಿಫ್ಟಿ ಇಯರ್ಸ್ ಇದೆ ನಿಮಗೇನು ಕೇಳಿದ್ದಾರೆ ಕ್ಯೂನ ಎಷ್ಟು ಅಂತ ಕೇಳಿದ್ದಾರೆ ಹೌದಾ ಸೊ ನೆಕ್ಸ್ಟ್ ಎರಡು ಕಂಡೀಷನ್ ಕೊಟ್ಟಿದ್ದಾರೆ ಪಿ ಈಸ್ ಟೆನ್ ಇಯರ್ಸ್ ಓಲ್ಡರ್ ದ್ಯಾನ್ ಕ್ಯೂ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಪಿ ಈಸ್ ಟೆನ್ ಇಯರ್ಸ್ ಓಲ್ಡರ್ ದೆನ್ ಟೆನ್ ಇಯರ್ಸ್ ಓಲ್ಡರ್ ದ್ಯಾನ್ ಕ್ಯೂ ಅಂತ ಕೊಟ್ಟಿದ್ದಾರೆ ನೆಕ್ಸ್ಟ್ ಆಪ್ಷನಲ್ಲಿ ಏನು ಕೊಟ್ಟಿದ್ದಾರೆ ಆರ್ ಈಸ್ ತರ್ಟಿ ಇಯರ್ಸ್ ಓಲ್ಡ್ ಅಂತ ಕೊಟ್ಟಿದ್ದಾರೆ ಸೊ ಏನು ಕೇಳಿದ್ದಾರೆ ವಿಚ್ ಆಫ್ ದ ಅಬೋ ಸ್ಟೇಟ್ಮೆಂಟ್ ಕಂಟೆಂಟ್ಸ್ ಸಫಿಷಿಯಂಟ್ ಡಾಟಾ ಟು ಆನ್ಸರ್ ದ ಕ್ವೇಶನ್ ಅಂತ ಕೇಳಿದ್ದಾರೆ ಇಲ್ಲಿ ನೋಡಿ ಫ್ರೆಂಡ್ಸ್ ಫಸ್ಟ್ ಏನು ಕೊಟ್ಟಿದ್ದಾರೆ ಪಿ ಕ್ಯೂ ಆರ್ನ ವಯಸ್ಸಷ್ಟು ಐವತ್ತು ಹೌದಾ ನೆಕ್ಸ್ಟ್ 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 ಕ್ವಶನ್ ನೆಕ್ಸ್ಟ್ ಕಂಡೀಷನ್ ಏನಿದೆ ಅಂದರೆ ಪಿ ಈಸ್ ಟೆನ್ ಇಯರ್ಸ್ ಓಲ್ಡರ್ ದ್ಯಾನ್ ಕ್ಯೂ ಅಂತ ಕೊಟ್ಟಿದ್ದಾರೆ ಪಿ ಹತ್ತು ವರ್ಷ ಕ್ಯೂಕ್ಕಿಂತ ಜಾಸ್ತಿ ಇದ್ದಾರೆ ಆಮೇಲೆ ಆರು ವಯಸ್ಸು ಮೂವತ್ತು ಕೊಟ್ಟಿದ್ದಾರೆ ಕೊಟ್ಟು ಏನು ಕೇಳಿದರೆ ಈ ಈ ಎರಡು ಹೇಳಿಕೆಗಳಲ್ಲಿ ಯಾವುದು ಒಂದಿದ್ರೆ ಇಲ್ಲ ಯಾವುದೇ ಬೇಕು ಈ ಆನ್ಸರ್ನ ಸಾಲ್ವ್ ಮಾಡೋಕೆ ಅಂತ ಕೇಳಿದ್ದಾರೆ ಫಸ್ಟ್ ಕಂಡೀಷನ್ ಹಾಕೋಣ ಫಸ್ಟ್ ಕಂಡೀಷನ್ ಹಾಕೋಣ ಏನು ಪಿ ಈಸ್ ಟೆನ್ ಇಯರ್ಸ್ ಓಲ್ಡರ್ ದ್ಯಾನ್ ಕ್ಯೂ ಸೆಕೆಂಡ್ ಕಂಡೀಷನ್ ಆರ್ ಈಸ್ ತರ್ಟಿ ಇಯರ್ಸ್ ಸೊ ನಮಗೇನು ಗೊತ್ತಿದೆ ಪಿ ಪ್ಲಸ್ ಕ್ಯೂ ಪ್ಲಸ್ ಆರ್ ಈಕ್ವಲ್ ಟು ಎಷ್ಟಿದೆ ಫಿಫ್ಟಿ ಇಯರ್ಸ್ ಇದೆ ಸೊ ಫಸ್ಟ್ ಕಂಡೀಷನ್ ಹಾಕೋಣ ಫಸ್ಟ್ ಕಂಡೀಷನ್ ಹಾಕಿದಾಗ ಏನಾಯಿತು ನಾವು ಕ್ಯೂನ ರಿಪ್ಲೇಸ್ ಮಾಡೋಣ ಏನಂತ ರಿಪ್ಲೇಸ್ ಮಾಡೋಣ ಪಿ ಪ್ಲಸ್ ಟೆನ್ ಅಂತ ಪಿ ಪ್ಲಸ್ ಪಿ ಪ್ಲಸ್ ಟೆನ್ ಪ್ಲಸ್ ಆರ್ ಈಕ್ವಲ್ ಟು ಫಿಫ್ಟಿ ಆಯಿತು ಟು ಪಿ ಪ್ಲಸ್ ಟೆನ್ ಪ್ಲಸ್ ಆರ್ ಇಕ್ವಲ್ ಟು ಫಿಫ್ಟಿ ಆಯಿತು ಸೊ ಟು ಪಿ ಪ್ಲಸ್ ಆರ್ ಈಕ್ವಲ್ ಟು ಫಿಫ್ಟಿ ಮೈನಸ್ ಟೆನ್ ಈಕ್ವಲ್ ಟು ಫೋರ್ಟಿ ಆಯಿತು ಹೌದಾ ಸೊ ನಮಗೆ ಇಲ್ಲಿ ಮತ್ತು ಎರಡು ಅನೌಂಟ್ಸ್ ಸಿಕ್ತು ಆರ್ನೂ ಗೊತ್ತಾಗಬೇಕು ಆಮೇಲೆ ಪಿನೂ ಗೊತ್ತಾಗಬೇಕು ಹಾಗಾಗಿ ನಮ್ಗೆ ಈಕ್ವೇಷನ್ ಸಾಲ್ವ್ ಆಗಲ್ಲ ನೆಕ್ಸ್ಟ್ ಏನು ಮಾಡೋಣ ಆರ್ನ ಹಾಕೋಣ ಇದರಲ್ಲಿ ಟು ಪಿ ಪ್ಲಸ್ ತರ್ಟಿ ಈಕ್ವಲ್ ಟು ಫೋರ್ಟಿ ಸೊ ಟು ಪಿ ಈಕ್ವಲ್ ಟು ಫೋರ್ಟಿ ಮೈನಸ್ ತರ್ಟಿ ಟು ಪಿ ಈಕ್ವಲ್ ಟು ಟೆನ್ ಪಿ ಈಕ್ವಲ್ ಟು ಫೈ ಪಿ ಈಕ್ವಲ್ ಟು ಫೈ ಸೊ ನೋಡಿರಿ ನಾವು ಫಸ್ಟು ಒಂದು ಕಂಡೀಷನ್ ಹಾಕಿದಾಗ ಏನಾಯಿತು ನಮಗೆ ಮತ್ತೆ ಎರಡು ಅನೌನ್ಸ್ ಸಿಕ್ಕು ಪೀನು ಕಂಡು ಹಿಡಿಯಬೇಕಾಯಿತು ಆರ್ನು ಕಂಡು ಹಿಡಬೇಕು ಹಾಗಾಗಿ ಏನಾಗುತ್ತೆ ಒಂದು ಒಂದು ಕಂಡೀಷನಿಂದ ಸಾಲ್ವ್ ಆಗಲ್ಲ ಹಾಗಾಗಿ ನಾವು ಏನು ಮಾಡಬೇಕಾಗುತ್ತೆ ಇಲ್ಲಿ ಎರಡು ಕಂಡೀಷನ್ನ ಯೂಸ್ ಮಾಡ್ಕೋಬೇಕಾಗುತ್ತೆ ನಾವು ಎರಡು ಕಂಡೀಷನ್ ಯೂಸ್ ಮಾಡ್ಕೊಂಡಾಗ ಮಾತ್ರ ನಮ್ಗೆ ಏನಾಗುತ್ತೆ ಪೀನ ವಯಸ್ಸು ಎಷ್ಟು ಅಂತ ಗೊತ್ತಾಗುತ್ತೆ ಸೊ ಆಪ್ಷನ್ ಏನಂದರೆ ನೋಡ್ರಿ ಫಸ್ಟ್ ಏನು ಹೇಳಿದರೆ ದ ಡಾಟಾ ಈಸ್ ಇನ್ ಸ್ಟೇಟ್ಮೆಂಟ್ ಒನ್ ಅಲೋನ್ ಈಸ್ ಸಫಿಶಿಯಂಟ್ ಟು ಆನ್ಸರ್ ದ ಕ್ವೆಶನ್ ಅಂತ ಹೇಳಿದ್ದಾರೆ ಆಪ್ ಡಾಟಾ ಇನ್

ಕ್ವೆಶನ್ ಅಂತ ಕೇಳಿದ್ದಾರೆ ನೀವು ಸ್ಟೇಟ್ಮೆಂಟ್ ಬಿನ ಬರೀ ಹಾಕಿದ್ರು ನಿಮ್ಗೆ ಸಿಗೋಲ್ಲ ಯಾಕಂದರೆ ಮತ್ತೆ ಅಲ್ಲಿ ಪಿ ಪ್ಲಸ್ ಕ್ಯೂ ಈಕ್ವಲ್ ಟು ಏನಾಗಿಬಿಡುತ್ತೆ ಮತ್ತೊಂದು ಅನೌನ್ಸ್ ಸಿಕ್ಬಿಡುತ್ತೆ ಟ್ವೆಂಟಿ ಅಂತ ಆವಾಗ ನಿಮಗೆ ಆನ್ಸರ್ ಮಾಡೋಕ್ಕಾಗಲ್ಲ ಸೊ ಸೆಕೆಂಡ್ ಸ್ಟೇಟ್ಮೆಂಟು ಆಗಲ್ಲ ನೆಕ್ಸ್ಟ್ ಏನು ಕೇಳಿದರೆ ದ ಡಾಟಾ ಗಿವನ್ ಇನ್ ಬೋಸ್ ಸ್ಟೇಟ್ಮೆಂಟ್ ಎ ಆ್ಯಂಡ್ ಬಿ ಟುಗೆದರ್ ಈಸ್ ನಾಟ್ ಸಫಿಷಿಯಂಟ್ ಟು ಆನ್ಸರ್ ದ ಕ್ವಶನ್ ಅಂತ ಹೇಳಿದ್ದಾರೆ ಬಟ್ ಆಗಾಗಿಲ್ಲ ನಮಗೇನಾಗಿದೆ ಪಿದು ಉತ್ತರ ಸಿಕ್ಕಿದೆ ಹಾಗಾಗಿ ಇದು ಆಗಲ್ಲ ಲಾಸ್ಟ್ ಆಪ್ಷನ್ ಏನು ಹೇಳಿದರೆ ದ ಡಾಟಾ ಇನ್ ಬೋತ್ ಸ್ಟೇಟ್ಮೆಂಟ್ ಎ ಆ್ಯಂಡ್ ಬಿ ಟುಗೆದರ್ ಈಸ್ ನೆಸೆಸರಿ ಟು ಆನ್ಸರ್ ದ ಕ್ವಶನ್ ಅಂತ ಹೇಳಿದಾರೆ ಯಸ್ ದಿಸ್ ಇಸ್ ರೈಟ್ ಆನ್ಸರ್ ಯಾಕಂದರೆ ನಾವು ಎರಡೂ ಡಾಟಾನ ಯೂಸ್ ಮೇಲೇ ನಮಗೆ ಆನ್ಸರ್ ಸಿಕ್ಕಿದ್ದು ಹಾಗಾಗಿ ಏನಾಗುತ್ತೆ ಫೋರ್ತ್ ಆಪ್ಷನ್ನು ಕರೆಕ್ಟ್ ಆಗ್ತದೆ ಸೊ ನೆಕ್ಸ್ಟ್ ಕ್ವಶನ್ ಫೈಂಡ್ ದ ಕರೆಕ್ಟ್ ಫಿಗರ್ ಫ್ರಮ್ ದ ಆನ್ಸರ್ ಫಿಗರ್ ದ್ಯಾಟ್ ವಿಲ್ ಬಿ ರಿಪ್ಲೇಸ್ ದ ಕ್ವಶನ್ ಮಾರ್ಕ್ ಇನ್ ದ ಕ್ವಶನ್ ಫಿಗರ್ ಸೊ ಇಲ್ಲಿ ನೋಡ್ರಿ ನಮಗೆ ಏನು ಕೊಟ್ಟಿದ್ದಾರೆ ಅಂದರೆ ಇಲ್ಲೊಂದು ನಾಲ್ಕು ಮೂರು ಫಿಗ್ ಇದು ಕೊಟ್ಟಿದ್ದಾರೆ ಚಿತ್ರಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಕೊಟ್ಟು ನೆಕ್ಸ್ಟ್ ಯಾವ್ದು ಬರುತ್ತೆ ಅಂತ ಕೇಳಿದ್ದಾರೆ ಫಸ್ಟ್ರಲ್ಲಿ ಏನಿದೆ ತ್ರಿಭುಜ ಇದೆ ಸೆಕೆಂಡ್ರಲ್ಲಿ ಏನಿದೆ ಚೌಕ ಇದೆ ಮೂರನೇದ್ರಲ್ಲಿ ಪೆಂಟಗಾನ್ ಪಂಚಾಕೃತಿ ಇದೆ ನೆಕ್ಸ್ಟ್ ಏನು ಬರಬೇಕು ನೆಕ್ಸ್ಟ್ ಹೆಗ್ಜಾಗ್ ಬರಬೇಕು ಅಂದರೆ ನೆಕ್ಸ್ಟ್ ಹೆಗ್ಸಾಗ್ ಬರಬೇಕು ಸೊ ಉತ್ತರ ಏನಾಗುತ್ತೆ ಅಂದ್ರೆ ಇಲ್ಲಿ ನಿಮಗೆ ಉತ್ತರ ಯಾವ್ದಾಗತ್ತಂದ್ರೆ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಫೋರ್ ಆಗ್ತದೆ ಆಪ್ಷನ್ ನಂಬರ್ ಫೋರ್ ಆಗುತ್ತೆ ಫಸ್ಟ್ ಏನು ಕೊಟ್ಟಿದ್ರು ನಮ್ಮ ತ್ರಿಭುಜ ಆಯಿತು ನೆಕ್ಸ್ಟ್ ಏನಾಯಿತು ಆಯ್ತು ಆಯಿತು ನೆಕ್ಸ್ಟ್ ಪಂಚಾಕೃತಿ ಆಯಿತು ಆಮೇಲೆ ಏನಾಗಬೇಕು ಆರು ಉಳ್ಳ ಒಂದು ಚಿತ್ರ ಆಗ್ಬೇಕು ಅದ್ಯಾವುದಾಗುತ್ತೆ ಹೆಗ್ಸಾಗ್ ಆನ್ ಆಗುತ್ತೆ ಸೊ ಆನ್ಸರ್ ನಂಬರ್ ಫೋರ್ ಇಲ್ಲಿ ಕರೆಕ್ಟ್ ಆಗ್ತದೆ ಸೊ ದ ನೆಕ್ಸ್ಟ್ ಕ್ವಶನ್ ಈಸ್ ಎ ಆ್ಯಂಡ್ ಬಿ ಕ್ಯಾನ್ ಫಿನಿಷ್ ಎ ಜಾಬ್ ಟುಗೆದರ್ ಇನ್ ಟ್ವೆಲ್ ಡೇಸ್ ಸೊ ಎ ಮತ್ತು ಬಿ ಒಂದು ಕೆಲಸ ಎಷ್ಟು ದಿನದಲ್ಲಿ ಮುಗಿಸ್ತಾರೆ ಅಂದರೆ ಹನ್ನೆರಡು ದಿನದಲ್ಲಿ ಮುಗಿಸ್ತಾರೆ ವೈಲ್ ಬಿ ಅಲೋನ್ ಕ್ಯಾನ್ ಫಿನಿಶ್ ದ ಸೇಮ್ ಜಾಬ್ ಇನ್ ತರ್ಟಿ ಡೇಸ್ ಎಷ್ಟು ದಿನದಲ್ಲಿ ಮುಗಿಸ್ತಾರೆ ಬಿ ಒಬ್ಬರೇ ಆ ಕೆಲಸವನ್ನು ಎಷ್ಟು ದಿನದಲ್ಲಿ ಮುಗಿಸ್ತಾರೆ ಅಂದರೆ ಮೂವತ್ತು ದಿನದಲ್ಲಿ ಮುಗಿಸ್ತಾರೆ ಇನ್ ಹೌ ಮೆನಿ ಡೇಸ್ ಕ್ಯಾನ್ ಎ ಅಲೋನ್ ಫಿನಿಶ್ ದ ಜಾಬ್ ಅಂದ್ರೆ ಈ ಎಷ್ಟು ದಿನದೊಳಗೆ ಎ ಒಬ್ಬರೇ ಆ ಕೆಲಸವನ್ನು ಮುಗಿಸ್ತಾರೆ ಅಂತ ಕೊಟ್ಟಿದ್ದಾರೆ ಸೊ ನಮಗೆ ಏನು ಗೊತ್ತಿದೆ ಅಂದ್ರೆ ಇಲ್ಲಿ ಎ ಆ್ಯಂಡ್ ಬಿ ಇಬ್ಬರು ಎಷ್ಟು ದಿನ ತಗೋತಾರೆ ಹನ್ನೆರಡು ದಿನ ತಗೋತಾರೆ ಸೊ ಬಿ ಒಬ್ಬರೇ ಎಷ್ಟು ದಿನ ತಗೋತಾರೆ ಮೂವತ್ತು ದಿನ ತಗೋತಾರೆ ಸೊ ಏನು ಕೇಳಿದ್ದಾರೆ ಅಲ್ಲಿ ಒಬ್ಬರೇ ಆ ಕೆಲಸವನ್ನು ಎಷ್ಟು ದಿನದಲ್ಲಿ ಮಾಡ್ತಾರೆ ಅಂತ ಕೇಳಿದಾರೆ ಸೊ ನಮಗೊಂದು ಇಕ್ವೇಷನ್ ಇದೆ ಏನಂದ್ರೆ ವರ್ಕ್ ಡನ್ ಬೈ ವರ್ಕ್ ಡನ್ ಬೈ ಎ ಪ್ಲಸ್ ಬಿ ಇನ್ ಒನ್ ಡೇ ಈಕ್ವಲ್ ಟು ವರ್ಕ್ ಡನ್ ಬೈ ಇನ್ ಒನ್ ಡೇ ಪ್ಲಸ್ ವರ್ಕ್ ಡನ್ ಬೈ ಬಿ ಇನ್ ಒನ್ ಡೇ ಸೊ ನಮಗೆ ಗೊತ್ತಿದೆ ವರ್ಕ್ ಡನ್ ಬೈ ಎ ಆ್ಯಂಡ್ ಬಿ ಎಷ್ಟು ದಿನ ತಗೋತಾರೆ ಹನ್ನೆರಡು ದಿನ ತೊಗೋತಾರೆ ಸೊ ಒಂದಿಂದಲೇ ಎಷ್ಟಾಗುತ್ತೆ ಅವ್ರದ್ದು ಒನ್ ಬೈ ಟ್ವೆಲ್ವ್ ಆಗುತ್ತೆ ವರ್ಕ್ ಡನ್ ಬೈ ಬಿ ಅಂದರೆ ಬಿ ಕೆಲಸ ಮಾಡೋಕ್ಕೆ ಎಷ್ಟು ದಿನ ತಗೋತಾರೆ ಮೂವತ್ತು ದಿನಗಳು ತಗೋತಾರೆ ಅಂದರೆ ಒಂದಿಂದಲೇ ಎಷ್ಟು ಕೆಲಸ ಮಾಡ್ತಾರೆ ಒನ್ ಬೈ ತರ್ಟಿ ಆಗುತ್ತೆ ಸೊ ಇಲ್ಲಿ ನೋಡ್ರಿ ಒನ್ ಬೈ ಟ್ವೆಲ್ವ್

ನಮಗೆ ಟ್ವೆಲ್ ಮತ್ತು ತರ್ಟಿ ಏನಿದೆ ಡಿಫ್ರೆಂಟ್ ಡಿಫ್ರೆಂಟ್ ನಂಬರ್ ಇದೆ ಹೀಗಾಗಿ ನಮಗೆ ಕಳಿಲಿಕ್ಕಾಗಲ್ಲ ಅದಕ್ಕೆ ಏನು ಮಾಡೋಣ ಎಲ್ ಸಿ ಎಮ್ ತೊಗೊಳ್ಳೋಣ ಯಾವುದ್ರದು ಟ್ವೆಲ್ ಮತ್ತು ತರ್ಟಿದು ಹನ್ನೆರಡ್ರದ್ದು ಮತ್ತು ಮೂವತ್ತರದ್ದು ಎಲ್ ಸಿ ಎಮ್ ತೊಗೊಂಡು ರೆಸ್ಟ್ ಬರುತ್ತೆ ಫಸ್ಟು ಕಡಿಮೆ ನಂಬರಿಂದ ಡಿವೈಡ್ ಮಾಡಿಕೊಡೋಣ ಟು ಸಿಕ್ಸ್ ಫಿಫ್ಟೀನ್ ನೆಕ್ಸ್ಟು ತ್ರೀಯಿಂದ ಮಾಡೋಣ ಟೂ ಫೈ ಸೊ ಇವಾಗ ಎಲ್ ಸಿ ಎಮ್ ಏನಾಗುತ್ತೆ ಟೂ ಇಂಟು ತ್ರೀ ಎರಡು ಮೂರಲೇ ಆರು ಆರೆಡಲೇ ಹನ್ನೆರಡು ಹನ್ನೆರಡು ಐದಲೇ ಅರವತ್ತು ಸೊ ನಮಗೆ ಎಲ್ ಸಿ ಎಮ್ ಎಷ್ಟು ಬಂತು ಅಂದರೆ ಅರವತ್ತು ಬಂತು ಸೊ ಇವಾಗ ನೋಡಿರಿ ಇವಾಗ ಕಳೆಯೋಣ ಸೊ ಎಲ್ ಸಿ ಎಮ್ ಎಷ್ಟು ಬಂತು ಅರವತ್ತು ಬಂತು ನೀವು ಹನ್ನೆರಡನ್ನ ಎಷ್ಟು ಗುಣಿಸಿದ್ರೆ ಅರವತ್ತು ಬರುತ್ತೆ ಹನ್ನೆರಡಕ್ಕೆ ಐದು ಗುಣಿಸಿದ್ರೆ ನಿಮಗೆ ಅರವತ್ತು ಬರುತ್ತೆ ಮೂವತ್ತಕ್ಕೆ ಎಷ್ಟು ಗುಣಿಸಿದ್ರೆ ನಿಮಗೆ ಅರವತ್ತು ಬರುತ್ತೆ ಮೂವತ್ತಕ್ಕೆ ಎರಡು ಗುಣಿಸಿದ್ರೆ ನಿಮಗೆ ಅರವತ್ತು ಬರುತ್ತೆ ಸೊ ಇವಾಗ ಐದರೊಳಗೆ ಎರಡು ಎಷ್ಟು ಮೂರು ಮತ್ತೆ ಡಿವೈಡೆಡ್ ಬೈ ಅರವತ್ತು ಸೊ ಇಲ್ಲೇನಾಗುತ್ತೆ ಮೂರು ಒಂದಲೇ ಮೂರು ಇಪ್ಪತ್ತಲೇ ಆಗುತ್ತೆ ಸೊ ನಮಗೆ ಆನ್ಸರ್ ಎಷ್ಟು ಬಂತು ಒನ್ ಬೈ ಟ್ವೆನ್ ಟ್ವೆಂಟಿ ಬಂತು ಸೊ ವರ್ಕ್ ಬ್ರನ್ ಬೈ ಎ ಇನ್ ಒನ್ ಡೇ ಈಕ್ವಲ್ ಟು ಆಯಿತು ಒನ್ ಬೈ ಟ್ವೆಂಟಿ ಆಯಿತು ಅಂದರೆ ಎ ದಿನದಲ್ಲಿ ಎಷ್ಟು ಕೆಲಸ ಮಾಡ್ತಾರೆ ಅಂದರೆ ಒನ್ ಡಿವೈಡೆಡ್ ಬೈ ಟ್ವೆಂಟಿ ಮಾಡ್ತಾರೆ ಸೊ ನಂಬರ್ ಆಫ್ ಡೇಸ್ ಟೇಕನ್ ಬೈ ಎ ಎಷ್ಟಾಗುತ್ತೆ ಅಂದರೆ ಇಪ್ಪತ್ತು ದಿನಗಳಾಗುತ್ತೆ ಎ ಎಷ್ಟು ದಿನ ತೊಗೋತಾರೆ ಇಪ್ಪತ್ತು ದಿನಗಳನ್ನು ತೊಗೋತಾರೆ ಕೆಲಸ ಮಾಡಲೋದಕ್ಕೆ ಸೊ ಆನ್ಸರ್ ಏನಾಗುತ್ತೆ ಅಂದರೆ ಟ್ವೆಂಟಿ ಡೇಸ್ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ Next question is, the average daily expenditure for a person for the first five days for the first five days is 120 and for the next 4 days is 80. If he has saved total 25 rupees during the period of 9 days, then what is his average, what is his average daily income on the kelidare? ಇಲ್ಲೇನು ಅಂದರೆ ನಿಮಗೆ ಒಬ್ಬ ವ್ಯಕ್ತಿಯ ಡೈಲಿ ಎಕ್ಸ್ಪೆಂಡಿಚರ್ ಎಷ್ಟಿದೆ ಅಂತ ಹೇಳಿದರೆ ಫಸ್ಟ್ ಮೊದಲನೇ ಐದು ದಿನಕ್ಕೆ ಎಷ್ಟು ಅಂದ್ರೆ ಅವನು ನೂರ ಇಪ್ಪತ್ತು ರೂಪಾಯಿನ ಖರ್ಚು ಮಾಡ್ತಾನೆ ಫಾರ್ ನೆಕ್ಸ್ಟ್ ಫೋರ್ ಡೇಸ್ ಏಯ್ಟಿ ರುಪೀಸ್ ಅಂದರೆ ಅದಾದ ನೆಕ್ಸ್ಟ್ ಡೇಸ್ಗೆ ಎಷ್ಟು ಖರ್ಚು ಮಾಡ್ತಾನೆ ಅಂದರೆ ಎಂಬತ್ತು ರೂಪಾಯಿನ ಖರ್ಚು ಮಾಡ್ತಾನೆ ಪ್ರತಿದಿನಕ್ಕೆ ಇಫ್ ಈ ಹ್ಯಾಸ್ ಸೇವ್ಡ್ ಟೋಟಲ್ ಟ್ವೆಂಟಿ ಫೈವ್ ರುಪೀಸ್ ಡ್ಯೂರಿಂಗ್ ದ ಪೀರಿಯಡ್ ಆಫ್ ನೈನ್ ಡೇಸ್ ಅವನು ಒಂಬತ್ತು ದಿನಕ್ಕೆ ಏನು ಮಾಡ್ತಾನೆ ಅಂದರೆ ಇಪ್ಪತ್ತೈದು ರೂಪಾಯಿನ ಟೋಟಲಾಗಿ ಸೇವ್ ಮಾಡ್ತಾನೆ ಒಟ್ಟು ಎಷ್ಟು ಸೇವ್ ಮಾಡ್ತಾನೆ ಇಪ್ಪತ್ತೈದು ರೂಪಾಯಿಗಳನ್ನ ಸೇವ್ ಮಾಡ್ತಾನೆ ಹಾಗಾದರೆ ಅವನು ಡೈಲಿ ಇನ್ಕಮ್ ಎಷ್ಟು ಅಂತ ಕೇಳಿದ್ದಾರೆ ಸೊ ನಮಗೆ ಗೊತ್ತು ಏನಂದರೆ ಏನಂದರೆ ಇನ್ಕಮ್ ಈಸ್ ಈಕ್ವಲ್ ಟು ಎಕ್ಸ್ಪೆಂಡಿಚರ್ ಪ್ಲಸ್ ಸೇವಿಂಗ್ಸ್ ಅಂತ ಸೊ ಈ ವ್ಯಕ್ತಿ ಏನು ಮಾಡ್ತಾನೆ ಫಸ್ಟ್ ಫೈವ್ ಡೇಸಿಗೆ ಎಷ್ಟು ಖರ್ಚು ಮಾಡ್ತಾನೆ ಫಸ್ಟ್ ಫೈವ್ ಡೇಸ್ಗೆ ಪ್ರತಿದಿನಕ್ಕೆ ದಿನಕ್ಕೆ ನೂರ ಇಪ್ಪತ್ತು ರೂಪಾಯಿನ ಖರ್ಚು ಮಾಡ್ತಾನೆ ನೆಕ್ಸ್ಟ್ ಫೋರ್ ಡೇಸ್ಗೆ ಏನು ಮಾಡ್ತಾನೆ ನೆಕ್ಸ್ಟ್ ಫೋರ್ ಡೇಸ್ಗೆ ಎಂಬತ್ತು ರೂಪಾಯಿ ಹಂಗೆ ಖರ್ಚು ಮಾಡ್ತಾನೆ ನಾಲ್ಕು ದಿನಕ್ಕೆ ಸೊ ನೆಕ್ಸ್ಟ್ ಟೋಟಲ್ ಸೇವಿಂಗ್ಸ್ ಎಷ್ಟು ಮಾಡಿದ್ದಾನೆ ಅವನು ಟ್ವೆಂಟಿ ಫೈವ್ ರುಪೀಸ್ನ ಸೇವ್ ಮಾಡಿದ್ದಾನೆ ಇಪ್ಪತ್ತೈದು ರೂಪಾಯಿನ ಸೇವ್ ಮಾಡಿದ್ದಾನೆ ಸೊ ನಮಗೆ ಇನ್ಕಮ್ ಬೇಕಂದರೆ ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಬೇಕು ಸೊ ಇವಾಗ ನೋಡಿ ಒನ್ ಟ್ವೆಂಟಿ ಇಂಟು ಫೈ ಟ್ವೆಲ್ವ್ ಇಂಟು ಫೈ ಎಷ್ಟು ಅರುವತ್ತು ಸೊ ಒನ್ ಟ್ವೆಂಟಿ ಇಂಟು ಫೈ ಎಷ್ಟು ಆರುನೂರು ಪ್ಲಸ್ ಟು ಏಯ್ಟಿ ಇಂಟು ಫೋರ್ ಎಂಟು ನಾಲ್ಕು ಎಷ್ಟು ಮೂವತ್ತೆರಡು ಸೊ ಎಂಬತ್ತಿಂಟು ನಾಲ್ಕು ಎಷ್ಟು ಮುನ್ನೂರ ಇಪ್ಪತ್ತು ಪ್ಲಸ್ ಇಪ್ಪತ್ತೈದು ಇಲ್ಲಿ ನೋಡಿ ಫ್ರೆಂಡ್ಸ್ ಆರುನೂರು ಪ್ಲಸ್ ಮುನ್ನೂರ ಇಪ್ಪತ್ತು ಎಷ್ಟಾಯಿತು ಒಂಬೈನೂ ಒಂಬೈನೂರ ಇಪ್ಪತ್ತು ರೂಪಾಯಿ ಆಯಿತು ಪ್ಲಸ್ ಟ್ವೆಂಟಿ ಫೈವ್ ರುಪೀಸ್ ಸೊ ಇವಾಗ ಎಷ್ಟಾಯಿತು ಒಂಬೈನೂರ ಇಪ್ಪತ್ತು ಪ್ಲಸ್ ಇಪ್ಪತ್ತೈದು ರೂಪಾಯಿ ಎಷ್ಟಾಗುತ್ತೆ ಒಂಬೈನೂರ ನಲ್ವತ್ತೈದು ರೂಪಾಯಿ ಆಗುತ್ತೆ ಇದೇನು ಟೋಟಲ್ ಇನ್ಕಮ್ ಒಂದು ಎಷ್ಟು ದಿನಕ್ಕೆ ಇನ್ಕಮ್ ಫಾರ್ ನೈನ್ ಡೇಸ್ ಸೊ ಒಂಬತ್ತು ದಿನಕ್ಕೆ ಟೋಟಲ್ ಎಷ್ಟು ಇನ್ಕಮ್ ಇದೆ ಅವನಿಗೆ ಒಂಬೈನೂರ ನಲ್ವತ್ತೈದು ರೂಪಾಯಿ ಇದೆ ಬಟ್ ನಮಗೆ ಕ್ವಶನಲ್ಲಿ ಏನು ಕೇಳಿದ್ದಾರೆ ಅಂದರೆ ಡೈಲಿ ಎವರೇಜ್ ಇನ್ಕಮ್ ಎಷ್ಟು ಅಂತ ಕೇಳಿದ್ದಾರೆ ಸೊ ಎವರೇಜ್ನ ಹೆಂಗೆ ಕಂಡಿ ಕಂಡು ಹಿಡಿತೀರಾ ಎವರೇಜ್ ಇಸ್ ಈಕ್ವಲ್ ಟು ಟೋಟಲ್ ವ್ಯಾಲ್ಯೂ ಡಿವೈಡೆಡ್ ಬೈ ನಂಬರ್ ಆಫ್ ಡೇಸ್ ಸೊ ಟೋಟಲ್ ವ್ಯಾಲ್ಯೂ ಎಷ್ಟಿದೆ ಒಂಬೈನೂರ ನಲ್ವತ್ತೈದು ರೂಪಾಯಿ ಇದೆ ಸೊ ನಂಬರ್ ಆಫ್ ಡೇಸ್ ಎಷ್ಟಿದೆ ಒಂಬತ್ತಿದೆ ಇಲ್ಲ ನೋಡಿರಿ ಒಂಬತ್ತೊಂದಲೇ ಒಂಬತ್ತೊಂದಲೇ ಸೊ ನಾಲ್ಕು ನಾಲ್ಕನೇ ನಾವು ಡಿವೈಡ್ ಮಾಡೋಕ್ಕಾಗಲ್ಲ ಅದಕ್ಕೇನು ಮಾಡ್ತೀವಿ ಒಂದು ಸೊನ್ನೆ ತೊಗೋತೀವಿ ಸೊ ನಲವತ್ತೈದು ಆಯಿತು ನಲವತ್ತೈದನ್ನ ಡಿವೈಡ್ ಮಾಡ್ಬೋದಾ ಮಾಡ್ಬೋದು ಹೇಗೆ ಒಂಬತ್ತೈದಲಿ ನಲವತ್ತೈದು ಸೊ ಒಂದು ಡೈಲಿ ಎವರೇಜ್ ಇನ್ಕಮ್ ಎಷ್ಟಿದೆ ಅಂದರೆ ರುಪೀಸ್ ಒನ್ ಝೀರೋ ಫೈವ್ ಅಂದರೆ ಅವನಿಗೆ ದಿನಕ್ಕೆ ಎಷ್ಟು ಬರುತ್ತೆ ಅಂದರೆ ಇನ್ಕಮು ನೂರ ಐದು ರೂಪಾಯಿಗಳು ಬರುತ್ತೆ ಸೊ ಇಲ್ಲಿ ನಿಮಗೆ ಆನ್ಸರ್ ಎಷ್ಟು ಅಂದರೆ ನೂರ ಐದು ಅಂದರೆ ಯಾವುದಂದ್ರೆ ಆಪ್ಷನ್ ನಂಬರ್ ಟು ಥ್ಯಾಂಕ್ ಯು ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಅಂಡ್ ಪ್ರೆಸ್ ದಲ್ ಬಟನ್ ಫಾರ್ ಲೇಟೆಸ್ಟ್ ಎಜುಕೇಶ್ನಲ್ ವೀಡಿಯೋಸ್